ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ್ರ ಜೋಡಿ ಸಬ್ಬಸ್ಗಿ ಪಲ್ಯ ಕಾಂಬಿನೇಷನ್ ಮಸ್ತ್ ಇರ್ತೈತ್ರಿ ಆ ರೆಸಿಪಿನ ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೈತಿ ಜೋಳದ ರೊಟ್ಟಿ ಮಾಡಕ್ಕೆ ನೋಡಿರಿ ಬಿಸಿ ನೀರು ಕಾಯ್ಸಕ್ಕೆ ಇಟ್ಟೈತಿ ನೀರು ಚೆಂದಾಗೆ ಕುದಿ ಬರಬೇಕು ಕಳ ಕಳ ಸೌಂಡ್ ಬರಬೇಕು ಅಲ್ಲಿವರೆಗೂ ನೀರನ್ನು ಚೆಂದಾಗೆ ಕುದಿಸ್ಕೋಬೇಕು ಈ ಕಡೆ ಜೋಳದ ರೊಟ್ಟಿ ಮಾಡ್ಕೊಳಾಕ ಹಿಟ್ಟನ್ನ ಸಾನಿಸ್ಕೊಳಕತೈತ್ರಿ ಮಧ್ಯಾಹ್ನ ಊಟದಾಗ ಜಸ್ಟ್ ಇಪ್ಪತ್ತು ನಿಮಿಷ ಸಾಕ್ರಿ ಈ ಸಬ್ಬಸಿಗೆ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ಕೊಳಾಕ ಪಟ್ ಪಟ್ ಅಂದ್ ಮಾಡ್ಕೊಂಡ್ಬಿಡ್ಬೋದು ಹಿಟ್ಟು ಸಾನಿಸ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟು ನಾವು ರೊಟ್ಟಿ ಬೆಡಿಯಕ್ಕೆ ಬೇಕಾ ಬೇಕಲ್ರಿ ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಕೊಳತ್ತತಿ ಈಗ ನೋಡ್ರಿ ನೀರ್ ಚೆಂದಗೆ ಕುದಿ ಬಂದಾವು ಈ ತರ ನೀರ್ ಕುದಿ ಬಂದ್ರನ ಹಿಟ್ಟು ಜಿಗಿಟ್ ಚಲೋ ಬರ್ತತಿ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಡಕ್ಕೆ ಈ ಥರ ಡೋನಿ ಮಾಡ್ಕೊಂಡಿರಬೇಕು ನೀರು ಅಕಡೆ ಈ ಕಡೆ ಹೋಗ್ದಂಗೆ ಅಲ್ಲಿ ನೀರು ಹಾಕಿ ಚೆಂದಗೆ ಹಿಟ್ಟನ್ನು ಸ್ಪೂನಿಂದ ರೀ ಅಂದ್ರೆ ಜಿಗಿಟ್ ಚಲೋ ಬರ್ತೈತೆ ರೊಟ್ಟಿಗೆ ನಾವು ಜಿಗಿಟ್ ಎಷ್ಟು ಚಲೋ ಹಾಕ್ತೇವಲ್ಲ ರೊಟ್ಟಿನೂ ಅಷ್ಟು ಮೆತ್ತಗೆ ರೀ ಈಗ ನೋಡ್ರಿ ಈಗ ಒಂದು ಗ್ಲಾಸ್ ಅಷ್ಟು ಸುಡು ಸುಡು ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಆದ್ಮೇಲೆ ಒಂದು ಗ್ಲಾಸ್ ತಣ್ಣೀರನ್ನು ಈಗ ಒಂದು ಪಾತ್ರೆಗೆ ಸೇರಿಸ್ಕೊಂಡೇವಿ ಈಗ ಬಿಸಿ ಬಿಸಿ ಇರುವಾಗಲೇ ಎರಡು ಕೈಯಿಂದ ಈ ಥರ ಹಿಟ್ಟನ್ನು ನಾದಕ್ಕೆ ಶುರು ಮಾಡಬೇಕು ಜಿಗಟ್ ಮಾತ್ರ ಯಾವುದೇ ಕಾರಣಕ್ಕೂ ತನ್ನಗಾಗಬಾರ್ದು ಈಗ ಸ್ವಲ್ಪ ಸ್ವಲ್ಪನ ತಣ್ಣೀರು ಹಾಕ್ಕೊಂಡು ಚೆಂದಗೆ ಎರಡು ಕೈಯಿಂದ ನಾದ್ಕೊಳಾತತಿ ನೀವು ಬೇಕು ಅಂದ್ರೆ ಪರಾತೊಳಗು ರೊಟ್ಟಿ ಮಾಡ್ಕೊಬೋದು ಇಲ್ಲ ಅಂದರೆ ಗ್ಯಾಸ್ ಕಟ್ಟಿ ಮ್ಯಾಲೂ ಮಾಡ್ಕೋಬೋದು ರೀ ಈಗ ನೋಡ್ರಿ ವಿಶಿಷ್ಟ ನೀರು ಹಾಕ್ಕೊಂಡು ಚೆಂದಾಗೆ ನಾದ್ಕೊಳತ್ತೈತಿ ಹಿಟ್ಟನ್ನು ಎಷ್ಟು ಭಾರ ಹಾಕಿ ಹಿಟ್ಟನ್ನು ನಾದ್ಕೋತೇವಲ್ರಿ ಅಷ್ಟು ಚೆಂದ ರೊಟ್ಟಿ ಬರ್ತಾವು ನೋಡ್ರಿಗ ಎರಡು ಕೈಯಿಂದ ಚೆಂದಾಗೆ ಒಂದು ಐದು ನಿಮಿಷ ಅಂತೂ ರೀ ಹಿಟ್ಟು ಫೈನಲ್ ಆಗಿ ರೆಡಿ ಆಯ್ತು ರೀ ಜೋಳದ ರೊಟ್ಟಿ ಮಾಡೋಕ್ಕೆ ಹಂಗೆ ಹಿಟ್ಟು ಆದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಡಬೇಡ್ರಿ ಪಟ್ ಪಟ್ ಅಂಥೇಳಿ ರೊಟ್ಟಿ ಮಾಡ್ಕೊಳಕ್ಕೆ ಶುರು ಮಾಡಬೇಕು ರೊಟ್ಟಿ ಮಾಡಿದ್ಮೇಲೆ ಬೇಯಿಸ್ಕೊಳಕ್ಕೆ ಒಂದು ಸಣ್ಣ ಅರಿವಿನೂ ಬೇಕ್ರಿ ನೋಡ್ರಿಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನ ಹಿಟ್ಟನ್ನು ತಗೊಂಡು ನಾದ್ಕೊಂಡು ನಾದುಕೊಂಡು ನೋಡ್ರಿಗ ಕೈಗೆ ಸ್ವಲ್ಪ ಸ್ವಲ್ಪನ ನೀರು ಹಚ್ಕೊಂಡು ಚಂದಗೆ ಈ ಥರ ಅದ್ಕೋಬೇಕಿ ಇಷ್ಟು ಮಾಡಿಕೊಂಡು ಹುಳಿ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೋಬೇಕ್ರಿ ನಾನು ಆಗಿ ಉಳ್ಳಿ ತೊಗೊಂಡೇನಿ ಭಾಳ ದಪ್ಪು ಆಗೋದಿಲ್ಲ ರೀ ಭಾಳ ತೆಳಗುನೂ ಆಗೋದಿಲ್ಲ ರೊಟ್ಟಿ ಈ ಥರ ರೌಂಡ್ ಶೇಪ್ ಗಾಲಿ ಮಾಡ್ಕೋಬೇಕ್ರಿ ಕೆಲವೊಬ್ರು ರೊಟ್ಟಿನ ಲಟ್ಸಿನೂ ಮಾಡ್ತಾರು ಬಟ್ ಕೈಯಿಂದ ನಾವೇನು ಬಡದು ಮಾಡ್ತೇವಲ್ಲ ಆ ರೊಟ್ಟಿನ ಭಾರಿ ಟೇಸ್ಟ್ ಅಂತ ಹೇಳ್ಬೋದು ರೀ ಈಗ ಕೈಗೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ರೊಟ್ಟಿ ಹಿಟ್ಟು ಕೆಳಗೂ ಸ್ವಲ್ಪ ಹಿಟ್ಟು ಹಾಕಬೇಕು ಇಲ್ಲಿಕಂದ್ರೆ ರೊಟ್ಟಿ ರೌಂಡಾಗೆ ನಾವು ಬಡಿಬೇಕಾದ್ರೆ ತಿರ್ಗಂಗಿಲ್ಲ ನೋಡಿರಿ ಈ ಥರ ಒಂದು ಅಂಗೈ ಎಷ್ಟು ಅಗಲ ಬರೋವರೆಗೂ ಒಂದು ಕೈಲೇ ಬಡಿಬೇಕ್ರಿ ಆಮೇಲೆ ದೊಡ್ಡ ಸೈಜ್ ಆದಮೇಲೆ ಎರಡು ಕೈಯಿಂದ ರೊಟ್ಟಿನ ಬಡಿಬೇಕ್ರಿ ಹಿಟ್ಟು ಖಾಲಿ ಆದಂಗೆ ಆದಂಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಎರಡು ಕೈಯಿಂದ ಬಡಿಬೇಕ್ರಿ ಈಗ ನೋಡಿರಿ ಒಂದು ಕೈಯಿಂದ ತಿರುಗಿಸ್ಬೇಕ್ರಿ ಒಂದು ಕೈಯಿಂದ ರೊಟ್ಟಿನ ಬಡಿಬೇಕು ನೋಡಿರಿ ಇಷ್ಟು ದೊಡ್ಡ ಸೈಜ್ ಆದರೆ ಸಾಕು ಈಗ ರೊಟ್ಟಿ ಹಂಚು ಫುಲ್ ಖಾದ್ದತಿ ಹಂಚ್ ಕಾದ್ಮೇಲ ನೋಡ್ರಿ ಈಗ ರೊಟ್ಟಿ ಹಾಕ್ಕೋಬೇಕು ಇಲ್ಲ ಅಂದ್ರೆ ಹಸಿ ಬಿಸಿ ಬೆಂದ್ಬಿಡ್ತಾವೆ ರೊಟ್ಟಿ ಈಗ ನೋಡ್ರಿ ಈಗ ಒಂದು ಅರಿವಿ ತೋರಿಸಿದ್ ನಾನು ಆಲ್ರೆಡಿ ಒಂದು ಅರಿವಿ ಬೇಕಾಕದ್ ಬೇಯಿಸ್ಕೊಳಕ್ಕೆ ರೊಟ್ಟಿ ಅಂಥೇಳಿ ಅದನ್ನ ಹಸಿ ಮಾಡಿಕೊಂಡು ಈ ಥರ ಏನು ಹಿಟ್ಟಿತ್ತಲ್ಲ ಅದನ್ನೆಲ್ಲ ತಕ್ಕೋಬೇಕು ಆಮೇಲೆ ಉಲ್ಟಾ ಮಾಡಿಕೊಂಡು ಚಂದಗೆ ಮ್ಯಾಲ ಕೆಳಗೆ ರೀ ನೋಡಿರಿ ಈ ಥರ ರೊಟ್ಟಿ ಹಂಚು ಮಾತ್ರ ಪೂರ್ತಿ ಕಾದಿರಬೇಕು ಅರ್ಧಂಬರ್ಧ ಕಾದ್ರೆ ಅರ್ಧಂಬರ್ಧ ರೊಟ್ಟಿ ಬೇಯ್ತಾವು ನೋಡ್ರಿಗ ಮ್ಯಾಲೆ ಕೆಳಗೆ ಮಾಡಿಕೊಂಡು ಈ ಥರ ರೊಟ್ಟಿನ ಬೇಯಿಸ್ಕೋಬೇಕು ರೀ ಬಿಸಿ ಬಿಸಿ ಇರುವಾಗ್ಲೂ ರೊಟ್ಟಿ ಭಾಳ ರುಚಿ ಅಂತ ಹೇಳ್ಬೋದು ರೀ ನಾವು ಮಾಡಿಟ್ಟು ಆಮೇಲೆ ತಿನ್ನೋಕೆ ಹೋಗು ಅಂದ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ ತೈಮಿ ಮ್ಯಾಲಿನ ಬಿಸಿ ಬಿಸಿ ರೊಟ್ಟಿ ಸಬ್ಬಸಿಗೆ ಪಲ್ಯ ಮೊಸರು ಚಟ್ನಿ ಪುಡಿ ಇದ್ಬಿಟ್ರೆ ಭಾರಿ ಕಾಂಬಿನೇಷನ್ ಅಂತ ರೀ ರೊಟ್ಟಿ ಜೋಡಿ ಯಾವುದೇ ಸೊಪ್ಪಿನ ಪಲ್ಯ ತಿಂದ್ರೂ ಅಗ್ದಿ ರುಚಿ ಇರ್ತೈತೆ ರೀ ನೋಡ್ರಿಗ ಫೈನಲ್ ಆಗಿ ನಮ್ಮ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗತ್ತವು ಈಗ ನೋಡ್ರಿ ನಾಲ್ಕು ಕಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಸ್ಗೆ ಕೂಡ ರೆಡಿ ಆಗೈತಿ ಇನ್ನು ಪಲ್ಯ ಮಾಡಬೇಕು ಒಂದು ಲೋಟದಷ್ಟು ತೊಗರಿಬೇಳೆ ನೆನೆಸಿಟ್ಟೈತಿ ಒಂದು ಅರ್ಧ ತಾಸು ಜವಾರಿ ತೊಗರಿಬೇಳೆ ನೆನೆಸಿಟ್ಟೈತ್ರಿ ರುಚಿ ಜಾಸ್ತಿ ಆಗ್ತೈತಿ ಈಗ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಹಾಕ್ಕೊಳತ್ತೈತಿ ಏನಪ್ಪಾ ಇವರು ಸಾಸಿವೆ ಎಣ್ಣೆ ಹಾಕತ್ತಾರ ಅನ್ಬೋದು ಸಾಸಿವೆ ಎಣ್ಣೆ ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ ನೀವು ಇದ್ರ ಬದಲು ಯಾವುದಾದ್ರೂ ಎಣ್ಣೆನೂ ಯೂಸ್ ಮಾಡ್ಕೊಬೋದು ಈಗ ನೋಡಿರಿ ಸಾಸಿವೆ ಎಣ್ಣೆ ಚೆಂದಾಗೆ ಮೇಲೆ ಅರ್ಧ ಚಮಚೆ ಸಾಸಿವೆ ಹಾಕ್ಕೊಂಡತಿ ಸಾಸಿವಿ ಶೀಟಾಪಟ್ಟ ಆದ್ಮೇಲೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಳತ್ತೈತ್ರಿ ಈಗ ಒಂದು ನೆಸಳು ಕರ್ಬೇವು ಹಾಕ್ಕೊಳತ್ತೈತಿ ರೀ ಅದಾದಮೇಲೆ ಹಸಿ ಖಾರ ಹಾಕೊಳತ್ತೈತ್ರಿ ಹಸಿ ಖಾರದೊಳಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗೆ ಪೇಸ್ಟ್ ಮಾಡಿ ಇಟ್ಕೊಳತ್ತಿ ಹಸಿ ಖಾರನ ಎಣ್ಣೆ ಒಳಗೆ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ರೀ ಈ ಥರ ಅಂದ್ರೆ ಖಾರ ಬಿಡ್ತದೆ ಚೆಂದಾಗೆ ಹಿಂಗೆ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೆಚ್ಚಾಗಿ ನಾಷ್ಟಾನ ಮಾಡೋಂಗಿಲ್ಲ ರೀ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ಜೋಳದ ರೊಟ್ಟಿನ ತಿಂದುಬಿಡ್ತಾರೋ ಈಗ ಒಗ್ಗರಣೆ ಒಳಗೆ ಸ್ವಲ್ಪ ಅರಿಶಿನ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಸ್ಗಿ ಸೇರಿಸ್ಕೊಳಕತ್ತೈತ್ರಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಸಬ್ಬಸ್ಗಿನ ಒಗ್ಗರಣೆಯಾಗ ಜವಾರಿ ರೀ ಒಳ್ಳೆ ಘಮ ಬರತಿತ್ತು ಸಬ್ಬಸ್ಗಿನ ಚೆಂದಾಗೆ ಒಗ್ಗರಣೆಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ಗಂಟೆ ಏನು ರೀ ಆಲ್ರೆಡಿ ತೊಗರಿ ಬೇಳೆನ ಇದನ್ನು ಸಬ್ಬಸ್ಗಿಗೆ ಮಿಕ್ಸ್ ಮಾಡ್ಕೊಳತ್ತೈತಿ ರೀ ತೊಗರಿ ಬೇಳಿನ ಸ್ವಲ್ಪ ನೆನೆಸಿ ಸಬ್ಬಸಿಗೆ ಮಿಕ್ಸ್ ಮಾಡೋದ್ರಿಂದ ಬೇಳೆ ಲಘುನ ಕುದೀತಾವ್ರಿ ಹಾಗಾಗಿ ಡೈರೆಕ್ಟಾಗಿ ಬೇಳೆ ಹಾಕಿದರೆ ಸ್ವಲ್ಪ ಟೈಮ್ ಹಿಡಿತತಿ ಈಗ ತೊಗರಿ ಬೇಳೆನೂ ಕೂಡ ಸಬ್ಬಸ್ಗೆ ಜೋಡಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತರಿ ಈ ಸೊಪ್ಪಿನ ಪಲ್ಯಕ್ಕೆ ಹಸಿ ಖಾರ ಹಾಕಿದ್ರನ್ನ ಟೇಸ್ಟ್ ರೀ ನೋಡಿರಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ಸಬ್ಬಸ್ಗೆ ಕುದಿಯಾಕ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳತ್ತೈತ್ರಿ ತೊಗರಿ ಬೇಳೆ ಹಾಕಿರೋದ್ರಿಂದ ನೀರು ಹಾಕ್ಲೇಬೇಕು ರೀ ನೀವು ತೊಗರಿ ಬೇಳೆ ಹಾಕಲಿಲ್ಲ ಅಂದ್ರೆ ಜಸ್ಟ್ ಒಂದು ಪ್ಲೇಟ್ ಮುಚ್ಚಿರ ಐದು ನಿಮಿಷದಾಗ ಸಬ್ಬಸಿಗೆ ಸೊಪ್ಪು ಬೆಂದು ಬಿಡ್ತೈತಿ ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕ್ರಿ ಹಂಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಕೂಡ ರೆಡಿ ಆಗಿದಾವೆ ನೋಡ್ರಿ ಹಂಗ ಬಿಸಿ ಬಿಸಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗೈತೆ ನೋಡ್ರಿ ಒಳ್ಳೆ ಘಮ ಬರತ್ತತಿ ನಾವು ಹಸಿ ಖಾರ ಎಲ್ಲ ಹಾಕಿ ಮಾಡಿದ್ದೇವಲ್ಲ ಉದುರು ಉದುರಾಗಿ ಮಸ್ತ್ ಬಂದತ್ರಿ ಸಬ್ಬಸಿಗೆ ಪಲ್ಯ ಯಾವುದೇ ತಪ್ಪಲ್ ಪಲ್ಯ ಅಥವಾ ಸೊಪ್ಪಿನ ಪಲ್ಯ ಜೋಡಿ ಮೊಸರು ಇದ್ರಂತೂ ಮಸ್ತ್ ಕಾಂಬಿನೇಷನ್ ಇರ್ತೈತೆ ರೀ ಜೋಳದ ರೊಟ್ಟಿ ಜೋಡಿ ನಮ್ಮ ಮಧ್ಯಾಹ್ನದ ಕಡಿಮೆ ಸಮಯದಲ್ಲಿ ಆಗುವಂತಹ ಜೋಳದ ರೊಟ್ಟಿ ಸಬ್ಬಸಗಿ ಪಲ್ಯ ರೆಡಿ ಆಯ್ತು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೀವು ಕೂಡ ಇವತ್ತಿನ ಸ್ಪೆಷಲ್ ರೆಸಿಪಿನ ಟ್ರೈ ಮಾಡಿರಿ ಹಂಗ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನ್ಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಧನ್ಯವಾದ ರೀ ಥ್ಯಾಂಕ್ ಯು ರೀ